ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಮಲ್ಲೇಶ್ವರಂ ಕಾರ್ಪೊರೇಷನ್ ಸುತ್ತಮುತ್ತ ಧಾರಾಕಾರ ಮಳೆ ಆಗ್ತಾ ಇದೆ. ಧಾರಾಕಾರ ಮಳೆಗೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಕಾರ್ಪೊರೇಷನ್ ಮತ್ತು ಮಲ್ಲೇಶ್ವರಂ ಸುತ್ತಮುತ್ತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತದ್ದು. ಮಳೆಯಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಹಲವೆಡೆ ಮಳೆ ಆಗ್ತಾ ಇದೆ. ವರುಣರಾಯನ ಅಬ್ಬರಕ್ಕೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಮೆಜೆಸ್ಟಿಕ್ ಶಿವಾಜಿನಗರ, ಮಲ್ಲೇಶ್ವರಂ ಕಾರ್ಪೊರೇಷನ್ ಶಿವಾಜಿನಗರ ಸುತ್ತಮುತ್ತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಮಳೆಗೆ ವಾಹನ ಸವಾರರು ಪರದಾಡ್ತಾ ಇರುವಂತಹ ಒಂದು ದೃಶ್ಯ ಕೂಡ ಸಾಮಾನ್ಯವಾಗಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದಾಗಿದೆ. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಮಳೆ ಆರಂಭವಾಗಿದೆ. ಮೆಜೆಸ್ಟಿಕ್ ಶಾಂತಿನಗರ, ಮಲ್ಲೇಶ್ವರಂ ಶಿವಾಜಿನಗರ ಸುತ್ತಮುತ್ತ ಮಳೆ ಆಗ್ತಾ ಇದೆ. ಕಾರ್ಪೊರೇಷನ್ ಸುತ್ತಮುತ್ತ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥದ್ದು. ಸಹಜವಾಗಿ ಸಾಮಾನ್ಯವಾಗಿ ಸಂಜೆಯ ನಂತರ ಮಳೆ ಹೆಚ್ಚಾಗ್ತಾ ಇತ್ತು, ಆದರೆ ಈಗ ಮಧ್ಯಾಹ್ನದ ವೇಳೆಗೆ ಇವತ್ತು ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಶುರುವಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ವಿನಯ್, 3:00 ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಕಾಣಿಸ್ಕೊಂಡಿದೆ. ಯಾವ ರೀತಿಯಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ, ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ? ಅಲ್ಲಿಖಿತ ಏನಂದ್ರೆ, ಮತ್ತೆ ಸಿಲಿಕಾನ್ ಸಿಟಿಯಲ್ಲಿ ವರ್ಣನ ಆರ್ಭಟ ಜೋರಾಗಿದೆ ಅಂತ ಹೇಳ್ಬಹುದು. ಮಲ್ಲೇಶ್ವರಂ, ಶಾಂತಿನಗರ, ಹಾಗೆ ಏನೋ ಶಶಾದ್ರಿಪುರಂ ಆಗಿರ್ಬಹುದು, ಬಸವೇಶ್ವರ ನಗರ, ಚಿತ್ತಪೇಟೆ, ಅನೇಕ ಭಾಗಗಳಲ್ಲಿ ಆಳೆಕಲ್ ಸಮೇತ ಮಳೆ ಆಗ್ತಾ ಇದ್ದು, ಏನಂದ್ರೆ ವಾಹನ ಸವಾರರು ಕೂಡ ಒಂದು ಪರದಾಡ್ತಿರುವಂತ ಸ್ಥಿತಿ ಏನಂದ್ರೆ ನಿರ್ಮಾಣವಾಗಿದೆ. ಭಾಗ ಶಾಂತಿನಗರದ ಜಂಕ್ಷನ್ ಆಗಿರ್ಬೋದು, ಡಬಲ್ ರೋಡ್ ಆಗಿರ್ಬೋದು, ಹಾಗೆ ಬಸವೇಶ್ವರನಗರದ ನಟರಾಜ ಸಿಗ್ನಲ್ ಗಳಲ್ಲಿ ಕೂಡ ಅತಿ ಹೆಚ್ಚಿನ ಮಟ್ಟದ ಟ್ರಾಫಿಕ್ ಉಂಟಾಗಿದೆ. ಮಳೆಯಿಂದ ವಾಹನ ಸವಾರರು ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಏನಂದ್ರೆ 3:30 ಸ್ಟಾರ್ಟ್ ಆಗಿದ್ದು, ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ವಾಹನ ಸವಾರಸ್ಥರು ಹಾಗೆ ಅನೇಕ ರೀತಿಯಂತಹ ಏನೋ ಪರದಾಟರು, ಸಿಲಿಕಾನ್ ಸಿಟಿ ಜನರು ಮಾರ್ಕೆಟ್ ಇಲ್ಲಿ ಕೂಡ ತುಂಬಾ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅನೇಕ ಮಟ್ಟದ ಏನಂದ್ರೆ ನೀರಿನ ಪ್ರಮಾಣ ಕೂಡ ಜಾಸ್ತಿ ಆಗಿದೆ. ಕೆಲವೊಂದು ತಗ್ಗು ಪ್ರದೇಶಗಳಲ್ಲಿ ನುಗ್ಗಿ ಕೆಲವೊಂದು ಭಾಗಗಳಲ್ಲಿ ಕೂಡ ವಾಹನ ಸವಾರರು ಏನಂದ್ರೆ ಏನೋ ರಸ್ತೆಯನ್ನು ದಾಟಲು ಕೂಡ ಪರದಾಡುತ್ತಿರುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು, ಏನಂದ್ರೆ ಕಳೆದ 2-3 ದಿವಸಗಳಿಂದ ಕೂಡ ಈ ಒಂದು ಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿದೆ. ವಾತಾವರಣದಲ್ಲಿ ಸ್ವಲ್ಪ ಮಟ್ಟಿನ ಕೊಂಚ ಬದಲಾವಣೆಯಿಂದ ಮಳೆ ಪ್ರಮಾಣ ಕೂಡ ಬೆಂಗಳೂರಿನಲ್ಲಿ ಧಾರಾಕಾರವಾಗಿದೆ ಅಂತ ಹೇಳ್ಬೋದು. ಲಿಖಿತ, ಧನ್ಯವಾದ ವಿನಯ್ ಡೀಟೇಲ್ಸ್ಗಾಗಿ. ರಾಜಧಾನಿಯಲ್ಲಿ ಕೃತಿಕಾ ಮಳೆ ಅಬ್ಬರ ಜೋರಾಗಿದೆ. ಮಧ್ಯಾಹ್ನ 3:00 ಮಳೆ ತನ್ನ ಆರ್ಭಟವನ್ನು ಮುಂದುವರೆಸಿದೆ. ಸಾಕಷ್ಟು ಕಡೆಗಳಲ್ಲಿ, ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಮಳೆ ತನ್ನ ಆರ್ಭಟವನ್ನು ಮುಂದುವರೆಸಿದೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಕೆಆರ್ಪುರಂ ಪ್ರತಿನಿಧಿ ರವಿ. ರವಿ, ಕೆಆರ್ಪುರಂನಲ್ಲೂ ಕೂಡ ಮಳೆ ರಾಯ ತನ್ನ ಆರ್ಭಟವನ್ನ ತೋರಿಸ್ತಾ ಇದ್ದಾನೆ, ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ? ಲಿಖಿತ, ಇದೇನು ಕೆಆರ್ಪುರಂ ಆದೇಶ ಸುತ್ತಮುತ್ತ ಏನು ವರ್ಣ ಅಬ್ಬರಿಸ್ತಾ ಇರುವಂತದ್ದು, ಗುಡುಗು ಸಿಡಿಲು ಮತ್ತು ಸಹಿತ ಏನೋ ಧಾರಾಕಾರವಾಗಿ ಸುರಿತ ಮಳೆ ಕೆಆರ್ಪುರ, ಮಹದೇಪುರ, ವೈಟ್ಫೀಲ್ಡ್, ಹೊರತೂರು ಸೇರಿದಂತೆ ಅಲ್ವರೇ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತದ್ದು. ಮಳೆಗೆ ಈಗಾಗಲೇ ಏನು ಮಳೆ ಬರ್ತಾ ಇರೋದ್ರಿಂದ ಸಿಲ್ಕ್ ವಾಹನ ಸರೋದ್ರ ತೀವ್ರ ಪರದಾಟ ಅನುಭವಿಸ್ತಿರೋದು, ಮತ್ತೆ ಈಗಾಗಲೇ ಏನು ಸಂಚಾರ ದಟ್ಟಣೆ ಕೂಡ ಆಗಿ ಪರದಾಡುವಂತಾಗಿರುವಂತದ್ದು. ಲಿಖಿತ, ಓಕೆ, ಧನ್ಯವಾದ ರವಿ ಡೀಟೇಲ್ಸ್ಗಾಗಿ.